ಮಳೆಯಿಂದ ಕುಡಿಯುವ ನೀರು ಕಲುಷಿತ, ಗಬ್ಬು ನಾರುತ್ತಿರುವ ಗಟರುಗಳು, ಸ್ಥಳೀಯ ಶಾಸಕರ ಭೇಟಿ ಪರಿಶೀಲನೆ. ಹಲವು ದಿನಗಳಿಂದ ಸತತವಾಗಿ ಮಳೆ ಬೀಳುತ್ತಿರುವುದರಿಂದ ನಗರದಲ್ಲಿನ ಕಲುಷಿತ ನೀರು ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಬಂದು ಲೇಂಡಿ ನಾಲ ಸೇರುತ್ತಿದ್ದು ನಾಲದ ಅಕ್ಕಪಕ್ಕದ ಮನೆಗಳ ಮುಂದೆ ಗಲೀಜು ನೀರಿನಿಂದ ಕೆಟ್ಟ ವಾಸನೆ ಬರುತ್ತಿದೆ. ಅದರಿಂದ ಲೇಂಡಿ ನಾಲ, ಗಾಂಧಿನಗರ ಮತ್ತು ಗೋಕುಳ ನಗರದಲ್ಲಿ ಹಾದು ಹೋಗಿದ್ದು ಸರಿಪಡಿಸುವಂತೆ ಶಾಸಕರಿಗೆ ರೈತರು ಮನವಿ ಮಾಡಿಕೊಂಡರು. ಗೋಕುಳ ನಗರದಲ್ಲಿ ಪಕ್ಕದ ರೈತರ ಜಮೀನುಗಳಲ್ಲಿ ಕಲುಷಿತ ನೀರು ಹೋಗಿ ಬೆಳೆ ನಾಶವಾಗುತ್ತಿವೆ ಎಂದು ಶಾಸಕರ ಮುಂದೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತದನಂತರ ಮಾತನಾಡಿದ ಶಾಸಕ ಅನಿಲ್ ಬೆನಕೆ, ಅವರು ಗಾಂಧಿನಗರ ಮತ್ತು ಗೋಕುಳ ನಗರಕ್ಕೆ ತಹಶೀಲ್ದಾರ್ ಮತ್ತು ನಾವು ಭೇಟಿ ನೀಡಿ ರೈತರ ಸಮಸ್ಯೆ ಕುರಿತು ತಿಳಿದುಕೊಂಡಿದ್ದೇವೆ, ಮುಂದಿನ ದಿನಗಳಲ್ಲಿ ಪರಿಹಾರ ನೀಡುವ ಭರವಸೆ ಕೊಟ್ಟಿದ್ದೇವೆ. ಆದರೆ ಬಳ್ಳಾರಿ ನಾಲಾಕ್ಕೆ ಸೇರುವ ಸಣ್ಣ ಸಣ್ಣ ನಾಲಾಗಳಿವೆ, ಅವುಗಳಿಂದ ಅಕ್ಕಪಕ್ಕದ ರೈತರ ಜಮೀನುಗಳಿಗೆ ತೊಂದರೆಯಾಗಿದೆ. ಇದರಿಂದ ರೈತರ ಸಮಸ್ಯೆ ಕುರಿತು ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿ ಪರಿಹಾರ ನೀಡಲು ಸೂಚನೆ ನೀಡುತ್ತೇನೆ ಎಂದರು. ಆದರೆ ನಾಲಾಗಳಲ್ಲಿ ಮಣ್ಣು ಹಾಕಿ ಬಂದ್ ಮಾಡಬಾರದು, ಇದರಿಂದ ರೈತರಿಗೆ ಮತ್ತು ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಾಲಾಗಳನ್ನು ಮಣ್ಣು ಹಾಕಿ ಮುಚ್ಚುವುದರಿಂದ ಸಮಸ್ಯೆ ಆಗುತ್ತವೆ, ಹೀಗಾಗಿ ಮಣ್ಣು ಹಾಕುವವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದರು. ಬಿ ಚಾನೆಲ್, ಬೆಳಗಾವಿ.